ನಮಸ್ಕಾರ ರಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಕರ್ ಸಿದ್ದರಾಮಯ್ಯ ಅವರಿಗೆ ಪ್ರಭಾವಿ ಮಂತ್ರಿಗಳಿಂದನೇ ಇದೆಂಥ ಆಘಾತ ನೋಡಿ ಕೈಪಾಳ್ಯದ ಒಳಗಡೆ ಎಫ್ಐ ಆರ್ ಆದ ಬೆನ್ನಲ್ಲೇ ಈಗ ಈಕೆ ಸಿ ಬಿ ಐ ಅಂಗಳಕ್ಕೆ ಕಳಿಸೋದಕ್ಕೆ ತಯಾರಿ ನಡೀತಿರೋ ಬೆನ್ನಲ್ಲೇ ಎಂತಹ ಬೆಳವಣಿಗೆ ಆಗ್ತಿದೆ ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವರು ಡೋಂಟ್ ಕೇರ್ ಡೋಂಟ್ ಕೇರ್ ಅಂತ ಪ್ರತಿಪಕ್ಷಗಳ ವಿರುದ್ಧ ಮುಗಿಬೀಳ್ತಿದ್ದಾರೆ ಆದರೆ ಪಕ್ಷದ ಒಳಗಡೆ ಅಸಲಿಗೇನಾಗ್ತದೆ ಇದು ಅತ್ಯಂತ ಕುತೂಹಲಕಾರಿ ಅನಿಸಿರೋ ಬೆಳವಣಿಗೆ ಒಂದು ಕಡೆ ಕಾನೂನು ಹೋರಾಟದ ವಿಚಾರದಲ್ಲಿ ಇವತ್ತು ಬಿಗ್ ಡೇ ಮತ್ತೊಂದು ಬಿಗ್ ಡೇ ಇದೇ ಟೈಮಲ್ಲಿ ಆಗಿರುವಂತಹ ಈ ಸೀಕ್ರೆಟ್ ಮೀಟಿಂಗ್ ಮಾಹಿತಿ ಮುಂದೆ ಇಟ್ಟಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೆ ಇವತ್ತು ಸುಮಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ದಿನ ಕೋರ್ಟಲ್ಲಿ ನಂಬರ್ ಒನ್ ಮೂಡಾ ಕೇಸ್ನಲ್ಲಿ ಸಿ ಬಿ ಐಗೆ ಹೋಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಏನು ಅರ್ಜಿ ಹಾಕೊಂಡಿದ್ದಾರೆ ಆ ಕೇಸ್ ಕೂಡ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ತ್ವರಿತಗತಿಯಲ್ಲಿ ಇದನ್ನು ಕೈಗೆತ್ತಿಕೊಳ್ಬೇಕು ಅಂತ ಕೋರ್ಟ್ಗೆ ಅವರ ಪರ ವಕೀಲರು ಮನವಿ ಮಾಡ್ತಾ ಇದ್ದು ಇವತ್ತೇ ವಿಚಾರಣೆಗೆ ಬರಬಹುದು ನಂಬರ್ ಒನ್ ಎರಡನೇದಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಾಲ್ಮೀಕಿ ನಿಗಮದ ಕೇಸ್ ಸಿ ಬಿ ಐ ಮೂಲಕವೇ ತನಿಖೆ ಆಗಬೇಕು ಎಸ್ಐಟಿ ಟಿ ತನಿಖೆಗೆ ತಡೆ ಹಾಕಬೇಕು ಅಂತ ಹೈಕೋರ್ಟಲ್ಲಿ ಮನವಿ ಮಾಡ್ಕೊಂಡಿತ್ತಲ್ಲ ಆ ವಾದ ಪ್ರತಿವಾದ ಎಲ್ಲ ಮುಗಿದು ಇವತ್ತು ತೀರ್ಪು ಹೊರಬರುವಂಥ ಸಾಧ್ಯತೆ ಇದೆ ಇವತ್ತೇ ಫೈನಲ್ ಆಗಬಹುದು ದಟ್ಟ ಸಾಧ್ಯತೆ ಇದೆ ಇವತ್ತು ಆದೇಶ ಕೊಡುವಂಥದ್ದು ಸೊ ಎರಡೂ ಅತ್ಯಂತ ಪ್ರಮುಖ ಕೇಸಲ್ಲಿ ಸಿ ಬಿ ಐ ಭವಿಷ್ಯ ನಿರ್ಧಾರ ಆಗತ್ತೆ ಸಿ ಬಿ ಐಗೆ ಹೋದರೆ ಆರ್ಥಿಕ ಇಲಾಖೆಯನ್ನು ಹೊಂದಿರುವ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಬರಬಹುದು ಅನ್ನುವಂಥ ವಿಚಾರ ಇರೋ ಹೊತ್ತಲ್ಲಿ ಅತ್ಯಂತ ನಿರ್ಣಾಯಕ ಆಗಿದೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಏನು ಬಂದಿದೆಯಲ್ಲ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿ ಹಿಡಿದಿರೋದು ತನಿಖೆ ಮಾಡಲಿ ಅಂತ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಅದನ್ನು ಪ್ರಶ್ನೆ ಮಾಡಿ ವಿಭಾಗೀಯ ಪೀಠ ಹೈಕೋರ್ಟ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಸದ್ಯಕ್ಕೆ ಹೋಗ್ತಿಲ್ಲ ಅವರು ಹೈಕೋರ್ಟ್ನಲ್ಲಿಯೇ ಹಾಕಬಹುದು ನಿಜವಾಗಿ ಬಹಳ ಗೊಂದಲ ಇದೆ ಮೇಲ್ಮನವಿ ಸಲ್ಲಿಸಬೇಕೋ ಬೇಡವೋ ಸಲ್ಲಿಸಿದ್ರೆ ಡೇಂಜರ್ ಆಗಬಹುದಾ ಏಕಸದಸ್ಯ ಪೀಠ ಎತ್ತಿ ಹಿಡ್ದಂಗೆ ದ್ವಿಸದಸ್ಯ ಪೀಠದಲ್ಲೂ ಇಂಥದ್ದೇನಾದರೂ ತೀರ್ಪು ಬಂದು ಬಿಟ್ಟರೆ ನಾಳೆ ಇನ್ನೂ ಸಮಸ್ಯೆ ದ್ವಿಸದಸ್ಯ ಪೀಠವೂ ಹಿಡಿದಿದೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅಂತ ಡೈರೆಕ್ಟಾಗಿ ಕುತ್ತಿಗೆಗೆ ಬರುತ್ತೆ ಅದೇ ಪಾಡಿಗೆ ಅದು ತನಿಖೆ ನಡೀತಾ ಹೋದರೆ ಟೈಮ್ ಆದರೂ ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಆದರೂ ಸಿಗುತ್ತೆ ಹಾಗಾಗಿ ಮೇಲ್ಮನವಿ ಹೋದ್ರೆ ಸರಿನಾ ಹೋಗದೇ ಇದ್ದರೆ ಸರಿನಾ ಹೋಗದೇ ಇರೋದೇ ಬೆಟರ್ ಅನ್ನೋ ಸಲಹೆನೂ ಬಂದಿದೆ ಅಳೆದು ತೂಗಿ ಹೋದರೆ ಇವತ್ತು ಕೆಳ ನ್ಯಾಯಾಲಯ ಲೋಕಾಯುಕ್ತದ್ದೇನು ಪ್ರಶ್ನೆ ಮಾಡದೆ ಬರೀ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನು ಮಾತ್ರ ಪ್ರಶ್ನೆ ಮಾಡಿ ಅರ್ಜಿ ಆ ಆದಟ್ಟ ಸಾಧ್ಯತೆಗಳಿವೆ ಬಹಳ ಗೊಂದಲ ಇದೆ ಕಾನೂನು ಹೋರಾಟದಲ್ಲೂ ಕೂಡ ಯಾಕಂದರೆ ಹೈಕೋರ್ಟ್ಗೆ ಹೋಗಿದ್ದೇ ತಪ್ಪು ಮೊನ್ನೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳ್ಕೊಂಡು ಹೋಗಿದ್ದೇ ತಪ್ಪು ಅನ್ನೋ ಅಭಿಪ್ರಾಯವೂ ವ್ಯಕ್ತವಾಗ್ತಿದೆಯಂತೆ ಹೋಗದೆ ಇದ್ದಿದ್ರೆ ಅದರ ಅದು ತನಿಖೆ ಆಗ್ತಿತ್ತು ಈಗ ಹೋಗಿದ್ದಕ್ಕೇನೆ ಇಡೀ ರಾಜ್ಯದ ಗಮನ ಸೆಳೆಯುವಂಗಾಯ್ತು ಹೈಕೋರ್ಟ್ ಹಲವು ಪ್ರಮುಖ ವಿಚಾರಗಳನ್ನು ತನ್ನ ಆದೇಶದಲ್ಲಿ ಹೈಲೈಟ್ ಮಾಡಿದೆ ಅದು ನಾಳೆಗೆ ತನಿಖೆ ಮೇಲೇನೂ ಪ್ರಭಾವ ಬೀರಬಹುದು ಇಂಪಾರ್ಟೆಂಟ್ ಆಗಬಹುದು ಇದೆಲ್ಲ ಇದೆ ಹಾಗಾಗಿ ಈಗ ಮೇಲ್ಮನವಿ ಹೋಗ್ತಾರಾ ಇಲ್ವ ನೋಡಬೇಕು ಇದೆಲ್ಲ ಕಾನೂನು ಹೋರಾಟದ ವಿಚಾರ ಆದರೆ ಮತ್ತೊಂದು ಕಡೆ ಕೈಪಾಳ್ಯದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಅದು ಕುತೂಹಲ ಕಾರಣ ಆಗಿರೋದು ಎಫ್ ಐ ಆರ್ ಆಗಿ ಇವತ್ತಿಂದ ಲೋಕಾಯುಕ್ತ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ತಂಡಗಳನ್ನ ಎಲ್ಲ ಮಾಡಿ ಒಬ್ಬೊಬ್ರಿಗೂ ನನ್ನ ಜವಾಬ್ದಾರಿ ಕೊಡಲಾಗಿದೆ ಯಾರ ಅಂಡರ್ ನಡೀತಿದೆ ಮತ್ತೊಂದು ಏನೇ ಆಗಿರಲಿ ತುಂಬ ಸೀರಿಯಸ್ಸಾಗಿ ತನಿಖೆ ಅಂತೂ ಮಾಡಬೇಕಾಗತ್ತೆ ಪ್ರಾಸೆಸ್ ಆಗ್ತಿದೆ ಅದು ನಾಳೆ ಹೈಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಸಿ ಬಿ ಐನ ಲೋಕಾಯುಕ್ತನ ಅಂತ ಅಲ್ಲಿ ತನಕ ಅಂತೂ ನಡೀತಾ ಇರುತ್ತೆ ತನಿಖೆ ಈಗ ಈ ಹೊತ್ತಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಎದುರಾಗತ್ತಾ ವರದಿ ಆದರೆ ಇನ್ನು ಮೂರು ತಿಂಗಳಲ್ಲಿ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ಏನಾದರೂ ವರದಿ ಸಲ್ಲಿಕೆಯಾದರೆ ಸಿ ಎಮ್ ಕುರ್ಚಿ ಬಿಡಲೇಬೇಕಾಗತ್ತೆ ಅನ್ನುವ ಪರಿಸ್ಥಿತಿ ಇರುವಾಗ ಇಬ್ಬರು ಘಟಾನುಘಟಿಗಳ ಮೀಟಿಂಗ್ ಇಬ್ಬರು ಪ್ರಮುಖ ಮಂತ್ರಿಗಳಿವರು ಇಬ್ಬರೂ ಕೂಡ ಮೂಡಾ ಕೇಸ್ ಶುರುವಾದ ಮೇಲೆ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಒಂದಲ್ಲ ಒಂದು ಕಾರಣಕ್ಕೆ ಬೇರೆ ಬೇರೆ ರೀಸನ್ಗೆ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಒಬ್ಬರಂತೂ ರಾಹುಲ್ ಗಾಂಧಿ ಅವ್ರ ಜೊತೆ ತುಂಬ ಡಿಟೇಲಾಗಿ ಮಾತಾಡಿಕೊಂಡು ಬಂದಿದ್ದಾರೆ ಪರಮೇಶ್ವರ್ ಅವರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಅವರ ದಿಢೀರ್ ವಿಸಿಟ್ ಹೆಸರಿಗೆ ಎತ್ತಿನ ಹೊಳೆ ಯೋಜನೆ ಅದು ಇದು ಅನ್ನೋ ಕಾರಣವನ್ನು ಕೊಡಲಾಗ್ತಿದೆ ಆದರೆ ಈಗ ಫೋನ್ ಕಾಲಲ್ಲಂತೂ ಯಾವುದು ಕಾನ್ವರ್ಸೇಷನ್ ನಡೆಯುವಲ್ಲ ನಡೆಯಲ್ವಲ್ಲ ರಾಜಕಾರಣದಲ್ಲಿ ಎಲ್ಲಿ ನೋಡಿದ್ರೂ ಹ್ಯಾಕಿಂಗು ಅದು ಇದು ಆತಂಕ ಇರುತ್ತೆ ಹಾಗಾಗಿ ಹೊರಗಡೆ ಮೀಡಿಯಾಗಳಲ್ಲಿ ಏನೇ ಸುದ್ದಿ ಆಗಲಿ ಪ್ರಮುಖ ವಿಚಾರಗಳ ಚರ್ಚೆಗೆ ಈ ರೀತಿ ಮುಖಾಮುಖಿಯಾಗುವುದೇ ಬೆಸ್ಟ್ ಆಪ್ಷನ್ ಉಳ್ಕೊಂಡಿರೋದು ಮೊದಲಿನ ಕಾಲದಂಗಿಲ್ಲ ಇಲ್ಲ ಈಗ ಡಿಜಿಟಲಿ ಎಲ್ಲ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಏನೇ ಮಾಡಿದ್ರೂ ಸಂಕಷ್ಟ ಬಂದ್ಬಿಡುತ್ತೆ ಅಲ್ಲಿಂದ ಇಲ್ಲಿಂದ ಮಾಹಿತಿ ಸೋರಿಕೆ ಆಗ್ಬಿಡುತ್ತೆ ಹಾಗಾಗಿ ಅನಿವಾರ್ಯವಾಗಿ ಇಂತಹ ಮೀಟಿಂಗ್ಗಳನ್ನು ಮಾಡಬೇಕಾಗತ್ತೆ ಕಣ್ಣು ತಪ್ಪಿಸೋಕ್ಕಾಗಲ್ಲ ಸೊ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತದ್ದೇ ಚರ್ಚೆ ಅಂತ ಈಗ ವರದಿಗಳಾಗ್ತಿರೋದು ಎತ್ತಿನ ಹೊಳೆ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಒಂದು ಒಪ್ಪಂದಕ್ಕೆ ಬರೋ ಪ್ರಯತ್ನ ಮಾಡ್ತಿರಬಹುದು ಯಾಕಂದ್ರೆ ಇಬ್ರು ಬಹಳ ಪ್ರಬಲ ಆಕಾಂಕ್ಷಿಗಳು ಪರಮೇಶ್ವರ್ ಅವ್ರು ಹೇಳ್ತಿರೋದು ನಾನು ಸುದೀರ್ಘ ಅವಧಿಗೆ ಪಕ್ಷದ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಹಿಂದೆ ಸಿದ್ದರಾಮಯ್ಯನವರ ಟೈಮಲ್ಲಿ ನಾನು ಆಗಬೇಕಿತ್ತು ಸಿ ಎಮ್ಮು ಜಸ್ಟ್ ಮಿಸ್ ಆಯಿತು ಮೇಲೆ ಬಹಳ ಸಲ ಪ್ರಯತ್ನ ಮಾಡಿದ್ದೀನಿ ಸೊ ಈಗ ನನಗೆ ಬಿಟ್ಕೊಡ್ಬೇಕು ದಲಿತ ಸಿ ಎಮ್ ಅಂತ ದಾಳ ಉರುಳಿಸಿ ಹಿಂದೆಲ್ಲ ದಲಿತ ನಾಯಕರನ್ನು ಸೇರಿಸ್ಕೊಂಡು ಮೀಟಿಂಗ್ ಮಾಡಿದ್ದಾಗಿದೆ ಸೀನಿಯರ್ ಇಂಥದ್ದು ಲೆಕ್ಕಾಚಾರ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ನನ್ನ ಹೆಸರೇ ಇರೋದು ನೆಕ್ಸ್ಟು ಅಂತ ಅವರು ಕೂಡ ಪಟ್ಟು ಹಿಡಿಬಹುದು ಸೊ ಇಬ್ಬರೂ ಒಂದು ಮಾತಾಡ್ಕೊಂಡು ನಿರ್ಧಾರಕ್ಕೆ ಬರೋಣ ಅಂತಾಗಿದೆಯೋ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಇವರಿಬ್ಬರ ಮೀಟಿಂಗ್ ಕುತೂಹಲಕ್ಕೆ ಕಾರಣ ಆಗಿದೆ ಇಬ್ಬರ ಸ್ಟೇಟ್ಮೆಂಟ್ ಕೂಡ ಚರ್ಚೆ ಆಯಿತು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ರಾಜ್ಯದ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಹೋರಾಟ ಪ್ರಯತ್ನ ಆಗ್ತಿದೆ ನೋಡೋಣ ಇದನ್ನು ಬೇರೆ ಬೇರೆ ರೀತಿ ಅರ್ಥೈಸಬೇಡಿ ಅಂತ ಡ್ಯಾಮೇಜ್ ಕಂಟ್ರೋಲು ಸಡನ್ನಾಗಿ ಮಾಡಿದ್ರು ಈಗಾಗಲೇ ರಾಜ್ಯದ ಸೇವೆ ಮಾಡ್ತಿರೋರು ಇನ್ಯಾವ ಮಟ್ಟದ ಸೇವೆ ಮಾಡಬೇಕು ಇನ್ನೂ ಮೇಲಕ್ಕೆ ಹೋಗಿ ಸೇವೆ ಮಾಡಬೇಕಾ ಅನ್ನೋ ಚರ್ಚೆಗೆ ಗ್ರಾಸ ಆಯಿತು ಪರಮೇಶ್ವರ್ ಅವರು ಸಿ ಬಿ ಐ ಅಧಿಸೂಚನೆ ಮುಕ್ತಾವಕಾಶದ ಅಧಿಸೂಚನೆ ವಾಪಸ್ ಟೈಮಿಂಗ್ಸ್ ಸರಿ ಇಲ್ಲ ಅನ್ನೋ ರಿಯಾಕ್ಷನ್ ಕೊಟ್ಟು ಹುಬ್ಬೇರಿಸುವಂತೆ ಮಾಡಿದ್ರು ಸಿದ್ದರಾಮಯ್ಯವ್ರಿಗೇನೆ ಶಾಕ್ ಕೊಟ್ಟರು ಈ ಟೈಮಲ್ಲಿ ಇವರಿಬ್ಬರೂ ಮೀಟ್ ಆಗ್ತಿರೋದು ಹಾಗಾದರೆ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಏನಾಗ್ತಿದೆ ಕೋಳಿವಾಡವ್ರೇನು ಹೇಳಿದರು ನಾನು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಕೆಳಗಿಳಿಲಿ ಅಂತ ಆದರೆ ಬೇರೆಯವರೆಲ್ಲ ಸುಮ್ಮನಿದ್ದಾರೆ ಅಂದ್ಕೊಂಡ್ರ ಸೀನಿಯರ್ಸೇ ನಡೆಸ್ತಿದ್ದಾರೆ ಪ್ರಯತ್ನ ಕಾಂಗ್ರೆಸ್ನ ಹಿರಿಯರ ಮೂಲಕವೇ ಆಗ್ತಿದೆ ನನಗೆ ಫೋನ್ ಕಾಲಲ್ಲಿ ಇನ್ಫಾರ್ಮೇಷನ್ ಬಂದಿದೆ ಅನ್ನುವ ಬಹಳ ದೊಡ್ಡ ಸೀಕ್ರೆಟನ್ನು ಸಿಡಿಸಿದ್ರು ಇಲ್ಲಿ ನೋಡಿದ್ರೆ ಈಗ ಮೀಟಿಂಗ್ ಆಗ್ತಿದೆ ಎಲ್ಲ ಒಂದಕ್ಕೊಂದು ಲಿಂಕ್ ಇದೆಯಾ ಕೈಪಾಳ್ಯದಲ್ಲೇ ಟಾಕ್ ಶುರುವಾಗಿದೆ ಅಂತ ಏನಂತ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಚಾವ್ ಆಗ್ತಾರೆ ಅಂತ ಅನಿಸಲ್ಲ ಕಷ್ಟ ಇದೆ ಕಾನೂನು ಹೋರಾಟದಲ್ಲಿ ಎಲ್ಲೋ ಎಡವು ಬಿಟ್ರ ಹೈಕೋರ್ಟ್ಗೆ ಹೋಗಬಾರ್ದಿತ್ತ ಇಂಥದ್ದೆಲ್ಲ ಅವರವರ ಆಯಾಮದಲ್ಲಿ ಚರ್ಚೆ ನಡೀತಾ ಇದ್ದು ಮುಂದೇನು ಪ್ಲ್ಯಾನ್ ಬಿ ರೆಡಿ ಇರಬೇಕು ಅನ್ನೋ ಕಾರ್ಯಾಚರಣೆ ಶುರುವಾಗೇ ಬಿಟ್ಟಿದೆ ಸಿದ್ದರಾಮಯ್ಯ ಅವ್ರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶಾಕ್ ಮೇಲೆ ಈಗ ಪಕ್ಷದ ಒಳಗಿಂದ ಕೂಡ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು